ಒಬ್ಬ ಒಳ್ಳೆ ಕಲಾವಿದನ್ನ ಹುಟ್ಟದ ಒಬ್ಬ ಇಂಡಸ್ಟ್ರಿಗೆ ಅವರ ಅಕ್ಕ ನಮ್ಮ ಮೇಡಮ್ ಅವರು ಅವರನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ರೀಶ್ ಮೋರ್ ಹಂಗೆ ಮಾಡಿದ್ದಾರೆ. ಸೊ ನೀವು ಸ್ಟಾರ್ ಸಿನಿಮಾಗಳು ಡೈರೆಕ್ಷನ್ ಮಾಡಿ ಗೆದ್ದಂತವ್ರು, ಬಟ್ ನಿಮ್ಮನೆ ಹುಡುಗನ ಹೊಸ ಹುಡುಗನ ಹಿಡಿದು ಮಾಡಿ ಅದ್ಭುತ ಆಕ್ಟಿಂಗ್ ತರಿಸಿದ್ರಿ, ಒಳ್ಳೆ ಆಕ್ಷನ್ಗಳು ಮಾಡಿಸಿದ್ರಿ, ಲವ್ ಫಿಲ್ ಅಂದ್ರೆ ತೋರಿಸೋದ್ ಹೇಗೆ ತೋರಿಸಿದ್ರಿ, ಮತ್ತೆ ಹೀರೋಯಿನ್ ಹತ್ರನು ಅಷ್ಟೇ ಅದ್ಭುತ ಆಕ್ಟಿಂಗ್ ತೆಗ್ಸಿದ್ರಿ. ಸೊ ಈ ಒಂದು ಜರ್ನಿ ಬಗ್ಗೆ ಹೇಳೋದು ಇಸ್ ಗುಡ್. ನನಗೆ ಯಾವಾಗಲೇ ಪ್ರತಿ ಸಾರಿನೂ ಹೇಳ್ದಂಗೆ ಮೂರು ತಿಂಗಳು ಆರಾರು ತಿಂಗಳು ಇವರಿಬ್ಬರಿಗೂ ಮಳೆ ಹೊಡೆದಿದ್ದೀನಿ ಕುಂತ್ಕೊಂಡು. ಚೆಂದಾಗೆ ಎಜುಕೇಷನ್ ಇರೋದ್ರಿಂದ ಚೆನ್ನಾಗಿ ಮಾಡಿದ್ದಾರೆ. ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ನಾನೇ ಆ್ಯಕ್ಚುಲಿ ಒಂದು ಅವಾಗಿಂದ ನೋಡಿದ್ರು ಈಗ ಬಂದು ಮುಕ್ಕ ಕಾಲು ಭಾಗ ಸಿನಿಮಾ ನಿಂತ್ಕೊಂಡು ನೋಡ್ತಿದ್ದೆ ಮೇಲ್ಗಡೆ. ಹೌದಾ, ಹಿಂಗೆಲ್ಲ ಇದೆಯಾ, ಓಕೆ, ಜನ ಹಿಂಗೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಪರವಾಗಿಲ್ಲ, ನನ್ನನ್ನು ಡೈರೆಕ್ಟರ್ ಅಂತ ಒಪ್ಕೊಂಡೇ ಇರ್ಕಣಯ ಅಂದ್ಕೊಂಡು. ಥ್ಯಾಂಕ್ಸ್. ಆ್ಯಂಡ್ ಅದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ, ನನ್ನ ಮಕ್ಕಳೇ ಮಾತಾಡ್ತವೆ. ಆಮೇಲೆ ಸಿನಿಮಾದಲ್ಲಿ ಯಾವಾಗಲೂ ಅಷ್ಟೇ ಇಂಟರ್ವೆಲ್ ಮತ್ತೆ ಕ್ಲೈಮ್ಯಾಕ್ಸ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇರೋ ತರ ಇರುತ್ತೆ, ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ ಆ ತರದ. ಈ ಸಿನಿಮಾ ಆ ತರ ಒಂದು ಕ್ಯಾರಿ ಆಗಿದೆ, ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿದೆ ಅಂತ ಅನ್ಸುತ್ತೆ. ಹೌದು ಹೌದು, ಏನಕ್ಕೆಂದ್ರೆ ನಾನು ಫಸ್ಟ್ ಹೊಸ ಜೋನರು. ನಮ್ಮ ಮೇಡಮ್ ನಿನ್ನೆ ಸಿನಿಮಾ ನೋಡಿದ್ರು ಸಿದ್ದರಾಮಯ್ಯ ಸಾಹೇಬ್ರ ಜೊತೆ, ಇವ್ರ ಜೊತೆ ಎಲ್ಲ ಕುತ್ಕೊಂಡು ಅವಾಗ ಬಂದು ಅವ್ರು ಚೆನ್ನಾಗಿ ಹೇಳಿದ್ಲು, ಏ ಪರವಾಗಿಲ್ಲ ಡೈರೆಕ್ಷನ್ ಮಾಡಿದ್ದೆ ಚೆನ್ನಾಗೆ. ನನಗೆ ಒಂದ್ ಕಡೆ ಕೋಪ ಬಂದ್ಬಿಡ್ತು, ಎಲ್ಲ ಇವಳ ಕೋಟಿ ದುಡ್ಡು ಮಾಡಿದೀವಿ, ಕೋಟಿ ದುಡ್ಡು ಬಂದಿದೆ, ಜನ ನನ್ನ ಡೈರೆಕ್ಟರ್ ಅಂತಾರೆ, ನನ್ನ ಏ ಪರವಾಗಿಲ್ಲ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ಯಾ, ಏ ವೆರಿ ಗುಡ್, ಚೆನ್ನಾಗಿ ಮಾಡಿದ್ಯಾ ಈ ಪಿಕ್ಚರ್ ನೀನು ಅಂದ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನು ಹೇಳೋಕ್ಕೆ ಸಾಧ್ಯ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಇಡೀ ಕರ್ನಾಟಕ ಜನತೆ ಬಂದು ಪ್ರೀತಿಯಿಂದ ನೋಡಿ ಹಾರೈಸಿ ಹಾರೈಸ್ತವ್ರೆ. ಇಬ್ಬರೂ ಚೆನ್ನಾಗಿ ಮಾಡಿದ್ದಾರೆ, ರೀಶ್ಮೋರ್ ಆಗಲಿ ನನ್ನ ರಾಣಾ ಆಗಲಿ, ಇಬ್ಬರು ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನನ್ನೊಟ್ಟಿಗೆ ನನ್ನ ಇದನ್ನ ಸಹಿಸ್ಕೊಂಡು. ಆ್ಯಂಡ್ ಅವ್ರ ಫ್ಯೂಚರು ಇನ್ನು ಇಸ್ ಗೋಯಿಂಗ್ ಆನ್, ನಡೀತಾ ಇರುತ್ತೆ. ನಮ್ಮ ಬಾಸು ಕಾಸು ಕೊಡೋರು ಅವ್ರು ಮಾತಾಡಿಸಿ. ಯಾ ಇಸ್ ಗುಡ್ ಗುಡ್ ಗುಡ್. ಇವಾಗ 6.2 ಇಲ್ಲಿ ಇಟ್ಸಿದ್ದೀನಿ ಸೌಂಡು, ರಾತ್ರಿ ಬಂದ್ಬಿಟ್ಟು ನಿನ್ನೆ ಬಂದು ಎಲ್ಲ ಚೆಕ್ ಮಾಡಿದ್ದೆ, ನಿನ್ನೆ ಸಿಂಫೋನಿಲಿ ಬಂದ್ಬಿಟ್ಟು 6.5 ಇಟ್ಟಿದ್ದೆ. ನಾನು ಬೆಳಿಗ್ಗೆನೂ ಅಷ್ಟೇ ಡಿ ಸಿ ಆರ್ ಮಾಲಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ನಮ್ಮ ಪತ್ರಕರ್ತರನ್ನೇ ನೋಡಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನಮ್ಮ ಪತ್ರಕರ್ತರನ್ನೇ ಒಂದು ಮೆಸೇಜ್ ಮಾಡಿದ್ರು, ಪ್ರೇಮ್ ಅವರೇ ಇಲ್ಲಿ ಸೌಂಡ್ ಇಲ್ಲ ಅಂತ. ಆಮೇಲೆ ನಮ್ಮದು ವಿಜಯ ಕರ್ನಾಟಕ ಪತ್ರಕರ್ತರು ಅಷ್ಟೇ, ಅವರೊಬ್ಬರು ಪಿಕ್ಚರ್ ನೋಡ್ಬೇಕಾದ್ರೆ ಎಲ್ಲೋ ಒಬ್ಬ ಗೋಪಾಲನ್ ಮಾಲಲ್ಲಿ ಅಲ್ಲೊಂಚೂರು ಸೌಂಡ್ ಇಲ್ಲ, ನಾನು ಫೋನ್ ಮಾಡಿ ಹೇಳಿದೆ ದಯವಿಟ್ಟು ಸೌಂಡ್ನ ಇನ್ಕ್ರೀಸ್ ಮಾಡಿ, ಮಿನಿಮಮ್ ಮ್ಯಾಕ್ಸಿಮಮ್ ಸೌಂಡು 7 ಇರುತ್ತೆ, 6.5 ಅವರ್ ಇಡಿ ನೀವು ಅಂತ. ಅದಕ್ಕೆ ನಮ್ಮ ಹುಡುಗರು ಕಳಿಸಿದ್ದೀನಿ ಎಲ್ಲ ಕಡೆನೂ, ಮೊನ್ನೆ ಇಲ್ಲಿ ಪತ್ರಕರ್ತರೆಲ್ಲ ಸಿನಿಮಾ ನೋಡ್ತಿದ್ದಾರೆ ಎಲ್ಲಿ ಮಂತ್ರಿ ಮಾಲಲ್ಲಿ, ಅಲ್ಲಿ 5.5 ಇಟ್ಟಿದ್ದೀವಿ, ಚೆನ್ನಾಗಿದೆ, ಇಸ್ ಗುಡ್ ನೌ. ಏನಕ್ಕೆ ಅಂದರೆ ನಿನ್ನೆ ರಾತ್ರಿ ಬತ್ತಿದಂಗೆನೆ ಇಲ್ಲಿ ಹುಡುಗರೆಲ್ಲ ಇದ್ರು, ಅಲ್ಲೋ ಪ್ರೇಮ್ ಬತ್ ಅನ್ಕೊಂಡೋ ಅಲ್ಲಿ ತಗೊಂಡೋಗಿ ನೀರು ಹೇಗೆ ಹೋಗ್ಬಿಟ್ಟಿದ್ದ ನರ್ತ ಗಿದ್ದಲ್ಲಿ ಉಯ್ದು ಗಿದ್ಬಿಟ್ಟರೆ ಸೌಂಡ್ ಇಡ್ರು ಅಂದಿದ್ರು. ಸದ್ಯ ಅದಾರ ಜ್ಞಾಪಕ ಇದೆಯಲ್ಲ, ಅದು ನಿಮ್ಮ ಅಮ್ಮಯ್ಯ ನನ್ನ ಸಿನಿಮಾ ಕಾಪಾಡ್ರಪ್ಪ ಅನ್ಕೊಂಡು ಬಂದು ಅವ್ರಿಗೆಲ್ಲ ಮಾತಾಡಿಸಿ ಅವ್ರಿಗೊಂಚೂರು ಏನೇನು ನೋಡ್ಕೊಂಡು ಪ್ರೀತಿಯಿಂದ ಹೋದೆ ಚೆನ್ನಾಗಿ ಸೌಂಡ್ ಕೊಡ್ತಾವ್ರೆ, ಚೆನ್ನಾಗಿದೆ.